ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 11/5/2021. ಬಾಬ್ ದಾದ ಮಧುಬನ. ಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಸುಖ ಶಾಂತಿಯ ವರದಾನ ಒಬ್ಬ ತಂದೆಯಿಂದಲೇ ಸಿಗುತ್ತೆ, ಯಾವುದೇ ದೇಹದಾರಿಯಿಂದ ಅಲ್ಲ. ತಂದೆ ನಿಮಗೆ ಮುಕ್ತಿ, ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸ್ಲಿಕ್ಕೋಸ್ಕರ ಬಂದಿದ್ದಾರೆ. ಪ್ರಶ್ನೆ, ತಂದೆಯ ಜೊತೆಯಲ್ಲಿ ಹೋಗುವ ಮತ್ತು ಸತ್ಯಯುಗದ ಆದಿಯಲ್ಲಿ ಬರುವ ಪುರುಷಾರ್ಥ ಏನು? ಉತ್ತರ, ತಂದೆಯ ಜೊತೆ ಹೋಗಬೇಕು ಅಂದರೆ ಪೂರ್ಣ ಪವಿತ್ರರಾಗಬೇಕು. ಸತ್ಯಯುಗದ ಆದಿಯಲ್ಲಿ ಬರಲಿಕ್ಕೆ ಅನ್ಯ ಎಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು. ಅವಶ್ಯವಾಗಿ ಆತ್ಮಾಭಿಮಾನಿಗಳಾಗಬೇಕು. ಒಬ್ಬ ತಂದೆಯ ಮತದಂತೆ ನಡೆದಾಗ ಶ್ರೇಷ್ಠ ಪದವಿಯ ಅಧಿಕಾರ ಸಿಗುತ್ತೆ. ಗೀತೆ ಆಗಿದೆ, ನಯನಹೀನರಿಗೆ ದಾರಿ ತೋರಿಸಿ ಪ್ರಭು. ಓಂ ಶಾಂತಿ. ಬಾಬಾ ತಿಳಿಸ್ಕೊಡ್ತಾರೆ, ಈ ಗೀತೆಯನ್ನು ಯಾರು ಹಾಡಿದ್ರು? ಮಕ್ಕಳೇ ಹಾಡ್ತಾರೆ ಅಲ್ವಾ? ಏಕೆಂದರೆ ತಂದೆಯಂತೂ ಒಬ್ಬರೇ ಆಗಿದ್ದಾರೆ, ಅವರಿಗೆ ರಚಯಿತ ಅಂತ ಹೇಳಲಾಗತ್ತೆ. ರಚನೆಯು ರಚಯಿತನನ್ನು ಕರೆಯತ್ತೆ ಅಲ್ವಾ? ತಂದೆ ತಿಳಿಸ್ತಾರೆ, ಭಕ್ತಿ ಮಾರ್ಗದಲ್ಲಿ ನಿಮಗೆ ಇಬ್ಬರು ತಂದೆ ಇರ್ತಾರೆ, ಒಬ್ಬರು ಲೌಕಿಕ ಮತ್ತೊಬ್ಬರು ಪಾರಲೌಕಿಕ. ಎಲ್ಲ ಆತ್ಮರ ತಂದೆ ಅಂತೂ ಒಬ್ಬರೇ ಆಗಿದ್ದಾರೆ. ಒಬ್ಬರೇ ತಂದೆ ಆಗೋ ಕಾರಣ ಎಲ್ಲ ಆತ್ಮರು ತಮ್ಮನ್ನು ಸಹೋದರರು ಅಂತ ತಿಳ್ಕೊಳ್ತಾರೆ. ಆ ತಂದೆಯನ್ನು ಓ ಗಾಡ್ ಫಾದರ್, ಓ ಪರಂಪಿತ, ದಯೆ ತೋರಿಸಿ, ಕ್ಷಮಿಸಿ ಅಂತ ಕೂಗ್ತಾರೆ. ಭಕ್ತರ ರಕ್ಷಕ ಅಂತೂ ಒಬ್ಬ ಪರಮಾತ್ಮನೇ ಆಗಿದ್ದಾರೆ. ಮೊಟ್ಟ ಮೊದಲು ಇದನ್ನು ತಿಳಿಸ್ಕೊಡ್ಬೇಕು, ನಮಗೆ ಇಬ್ಬರು ತಂದೆ ಇದ್ದಾರೆ. ಪಾರಲೌಕಿಕ ತಂದೆ ಅಂತೂ ಎಲ್ಲರಿಗೂ ಒಬ್ಬರೇ ಇರ್ತಾರೆ, ಬಾಕಿ ಪ್ರತಿಯೊಬ್ಬರಿಗೂ ಲೌಕಿಕ ತಂದೆ ಬೇರೆ ಬೇರೆ. ಈಗ ಲೌಕಿಕ ತಂದೆಯು ದೊಡ್ಡವರೋ ಅಥವಾ ಪಾರಲೌಕಿಕ ತಂದೆ ದೊಡ್ಡವರೋ? ಬಾಬಾ ಕೇಳ್ತಿದ್ದಾರೆ. ಲೌಕಿಕ ತಂದೆಯನ್ನಂತೂ ಎಂದಿಗೂ ಭಗವಂತ ಅಂತ, ಪರಮಪಿತ ಅಂತ ಹೇಳೋದಿಲ್ಲ. ಆತ್ಮನ ತಂದೆಯವರೊಬ್ಬರೇ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಆತ್ಮನ ಹೆಸರು ಎಂದಿಗೂ ಸಹ ಬದಲಾಗೋದಿಲ್ಲ. ಶರೀರದ ಹೆಸರು ಬದಲಾಗತ್ತೆ, ಆತ್ಮ ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಳ್ಳುತ್ತೆ, ಪಾತ್ರವನ್ನು ಅಭಿನಯಿಸುತ್ತೆ, ಅರ್ಥಾತ್ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತೆ. ಕೊನೆಗೂ ಎಷ್ಟು ಜನ್ಮಗಳು ಸಿಗ್ತವೆ ಅಂತ ತಂದೆ ಬಂದು ತಿಳಿಸ್ತಾರೆ. ನೀವು ಮಕ್ಕಳು ತಮ್ಮ ಜನ್ಮಗಳ ಬಗ್ಗೆ ತಿಳ್ಕೊಂಡಿರಲಿಲ್ಲ. ತಂದೆ ಭಾರತದಲ್ಲೇ ಬರ್ತಾರೆ, ಅವರ ಹೆಸರೇ ಆಗಿದೆ ಶಿವ. ಶಿವ ಪರಮಾತ್ಮ ಆಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ತಾರೆ. ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನು ಸಹ ಆಚರಣೆ ಮಾಡ್ತಾರೆ. ಅವರಂತೂ ನಿರಾಕಾರ ಆಗಿದ್ದಾರೆ. ಹೇಗೆ ಆತ್ಮನೂ ಸಹ ನಿರಾಕಾರಿಯಾಗಿದೆ ಅಲ್ವಾ? ನಿರಾಕಾರಿಯಿಂದ ಪಾತ್ರವನ್ನು ಅಭಿನಯಿಸ್ಲಿಕ್ಕೋಸ್ಕರ ಸಾಕಾರದಲ್ಲಿ ಆತ್ಮ ಬರುತ್ತೆ. ಈಗ ನಿರಾಕಾರ ಶಿವನಿಗಂತೂ ಶರೀರ ಇಲ್ಲದೆ ಇರೋ ಕಾರಣ ಪಾತ್ರವನ್ನು ಅಭಿನಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿರಾಕಾರ ಶಿವಬಾಬರವರು ಸಹ ಶರೀರ ಇಲ್ಲದೆ ಪಾತ್ರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಈ ಮಾತುಗಳನ್ನು ತಿಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಬಾಬರವರು. ನಯನಹೀನರಾಗ್ಬಿಟ್ಟಿದ್ದಾರೆ. ಈ ಶರೀರದ ಎರಡು ಕಣ್ಣುಗಳಂತೂ ಎಲ್ರಿಗೂ ಇದೆ. ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರ ಅಂತ ಹೇಳಲಾಗತ್ತೆ, ಇದಕ್ಕೆ ದಿವ್ಯ ಚಕ್ಷು ಅಂತ ಹೇಳಲಾಗುತ್ತೆ. ಆತ್ಮ ತನ್ನ ತಂದೆಯನ್ನು ಮರ್ತೋಗ್ಬಿಟ್ಟಿದೆ, ಆದ್ದರಿಂದ ನಯನಹೀನರಿಗೆ ದಾರಿ ತೋರಿಸಿ ಅಂತ ಕೂಗ್ತಾರೆ. ಎಲ್ಲಿಯ ದಾರಿ? ಶಾಂತಿಧಾಮ ಮತ್ತು ಸುಖಧಾಮದ ದಾರಿ. ಸರ್ವರ ಸದ್ಗತಿದಾತ ಸದ್ಗುರು ಅಂತೂ ಒಬ್ಬರೇ ಆಗಿದ್ದಾರೆ. ಮನುಷ್ಯರು ಮನುಷ್ಯರಿಗೆ ಗುರುಗಳಾಗಿ ಸದ್ಗತಿ ನೀಡಲಿಕ್ಕೆ ಸಾಧ್ಯ ಇಲ್ಲ. ತಾನೂ ಸದ್ಗತಿ ಪಡೆಯೋದಿಲ್ಲ, ಅನ್ಯರಿಗೂ ಸಹ ನೀಡೋದಿಲ್ಲ. ಒಬ್ಬ ತಂದೆನೇ ಸರ್ವರಿಗೆ ಸದ್ಗತಿ ಕೊಡ್ತಾರೆ, ಆ ತಂದೆಯನ್ನೇ ನೆನಪು ಮಾಡಬೇಕು. ತಂದೆ ತಿಳಿಸ್ತಾರೆ, ಯಾವುದೇ ಮನುಷ್ಯ ಮಾತ್ರರು ಮುಕ್ತಿ, ಜೀವನ್ ಮುಕ್ತಿ, ಶಾಂತಿ ಮತ್ತು ಸುಖವನ್ನು ಸದಾಕಾಲಕ್ಕೋಸ್ಕರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸುಖ ಶಾಂತಿಯ ವರದಾನ ಅಂತೂ ಒಬ್ಬ ತಂದೆನೇ ಕೊಡ್ತಾರೆ. ಬಾಬಾ ತಿಳಿಸ್ತಾರೆ, ಮನುಷ್ಯರು ಮನುಷ್ಯರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಭಾರತವಾಸಿಗಳಂದು ಸತೋಪ್ರಧಾನರಾಗಿದ್ರು, ಸತ್ಯಯುಗಿ ಸ್ವರ್ಗವಾಸಿಗಳಾಗಿದ್ರು, ಆತ್ಮ ಪವಿತ್ರ ಆಗಿತ್ತು. ಭಾರತಕ್ಕೆ ಸ್ವರ್ಗ ಅಂತ ಹೇಳಲಾಗತ್ತೆ ಯಾವಾಗ ಆತ್ಮರುಗಳು ಪವಿತ್ರ ಸತೋಪ್ರಧಾನ ಆಗಿದ್ರು.
ನೀವು ತಿಳ್ಕೊಂಡಿದ್ದೀರಿ ಅವಶ್ಯವಾಗಿ ಇಂದಿಗೆ 5000 ವರ್ಷಗಳಿಗೆ ಮುಂಚೆ ಭಾರತ ಸ್ವರ್ಗ ಸತೋಪ್ರದಾನ ಆಗಿತ್ತು ಈ ಲಕ್ಷ್ಮಿ ನಾರಾಯಣರ ರಾಜ್ಯ ಇತ್ತು ಈಗಂತೂ ಕಲಿಯುಗದ ಅಂತ್ಯ ಆಗಿಬಿಟ್ಟಿದೆ ಇದಕ್ಕೆ ನರಕ ಅಂತ ಹೇಳಲಾಗುತ್ತೆ ಇದೇ ಭಾರತ ಸ್ವರ್ಗ ಆಗಿದ್ದಾಗ ಬಹಳ ಧನವಂತಾಗಿತ್ತು ವಜ್ರ ವೈಢೂರ್ಯಗಳ ಮಹಲುಗಳಿದ್ವು ತಂದೆ ಮಕ್ಕಳಿಗೆ ನೆನಪು ತರಿಸ್ತಾರೆ ಸತ್ಯಯುಗದ ಆದಿಯಲ್ಲಿ ಈ ಲಕ್ಷ್ಮಿ ನಾರಾಯಣರ ರಾಜ್ಯ ಇತ್ತು ಅದಕ್ಕೆ ಸ್ವರ್ಗ ವೈಕುಂಠ ಅಂತ ಹೇಳಲಾಗುತ್ತೆ ಈಗಂತೂ ಸ್ವರ್ಗ ಇಲ್ಲ ಇದನ್ನ ತಂದೆ ತಿಳಿಸ್ತಾರೆ ತಂದೆ ಭಾರತದಲ್ಲೇ ಬರ್ತಾರೆ ನಿರಾಕಾರ ಶಿವಜಯಂತಿಯನ್ನ ಆಚರಿಸ್ತಾರೆ ಅಲ್ವಾ ಆದರೆ ಅವರು ಏನು ಮಾಡ್ತಾರೆ ಅನ್ನೋದನ್ನ ಯಾರು ತಿಳ್ಕೊಂಡಿಲ್ಲ ಬಾಬಾ ತಿಳಿಸ್ತಾರೆ ನಾವಾತ್ಮರ ತಂದೆ ಅಂತೂ ಶುಭಾಬಾ ಆಗಿದ್ದಾರೆ ಅಲ್ವಾ ನಾವು ಅವರ ಜಯಂತಿಯನ್ನು ಆಚರಿಸ್ತೇವೆ ಮನುಷ್ಯರು ತಂದೆಯ ಚರಿತ್ರೆಯನ್ನೇ ತಿಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ ಅಂತ ಗಾಯನ ಇದೆ ಓ ಗಾಡ್ ಫಾದರ್ ದಯೆ ತೋರಿಸಿ ನಾವು ಬಹಳ ದುಃಖಿ ಆಗಿದ್ದೇವೆ ಅಂತ ಕರೀತಾರೆ ಏಕೆಂದರೆ ಇದಂತೂ ರಾವಣ ರಾಜ್ಯ ವರ್ಷ ವರ್ಷವೂ ರಾವಣನನ್ನ ಸುಡ್ತಾರೆ ಆದರೆ ಈ 10 ತಲೆಯ ರಾವಣ ಯಾರು ನಾವು ಅವರನ್ನ ಏಕೆ ಸುಡ್ತೇವೆ ರಾವಣ ಎಂತಹ ಶತ್ರು ಯಾವ ಕಾರಣ ರಾವಣನ ಪ್ರತಿಮೆಯನ್ನ ಮಾಡಿ ಸುಡ್ತೇವೆ ಅನ್ನೋದನ್ನ ಭಾರತವಾಸಿಗಳು ಸ್ವಲ್ಪನೂ ತಿಳ್ಕೊಂಡಿಲ್ಲ ಏಕೆಂದರೆ ಜ್ಞಾನದ ಮೂರನೇ ನೇತ್ರ ಇಲ್ಲ ಆದ್ದರಿಂದ ರಾಮರಾಜ್ಯ ಬೇಕು ಅಂತ ಬಯಸ್ತಾರೆ ಐದು ವಿಕಾರ ಸ್ತ್ರೀಯರಲ್ಲಿ ಐದು ವಿಕಾರಗಳು ಪುರುಷರಲ್ಲಿ ಇದೆ ಆದ್ದರಿಂದ ಇದಕ್ಕೆ ರಾವಣ ಸಂಪ್ರದಾಯ ಅಂತ ಹೇಳಲಾಗುತ್ತೆ ಬಾಬಾ ತಿಳಿಸ್ಕೊಡ್ತಾರೆ ಈ ಪಂಚ ವಿಕಾರಗಳ ರಾವಣನೇ ಅತಿ ದೊಡ್ಡ ಶತ್ರು ಇವನ ಪ್ರತಿಮೆ ಮಾಡಿ ಸುಡ್ತಾರೆ ಆದರೆ ರಾವಣ ಯಾರು ಯಾರನ್ನ ಸುಡ್ತಿದ್ದೇವೆ ರಾವಣ ರಾಜ್ಯ ಪಂಚ ವಿಕಾರಗಳು ಎಂದಿನಿಂದ ಆರಂಭ ಆಯಿತು ಅನ್ನೋದು ಭಾರತವಾಸಿಗಳಿಗೆ ಅರ್ಥನೇ ಆಗೋದಿಲ್ಲ ತಂದೆ ತಿಳಿಸ್ತಾರೆ ಸತ್ಯ ತ್ರೇತಾಯುಗ ಅಂತೂ ರಾಮರಾಜ್ಯ ದ್ವಾಪರ ಕಲಿಯುಗ ಅಂತೂ ರಾವಣ ರಾಜ್ಯ ಆಗಿದೆ ಸತ್ಯಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತೆ ಇವರಿಗೆ ಈ ರಾಜ್ಯ ಎಲ್ಲಿಂದ ಬಂತು ಹೇಗೆ ಸಿಕ್ತು ಅನ್ನೋದನ್ನು ಯಾರು ತಿಳ್ಕೊಂಡಿಲ್ಲ ಇವಂತೂ ತಿಳ್ಕೊಳ್ಳುವಂಥ ಮಾತುಗಳು ಅಲ್ವಾ ಇದರಲ್ಲಿ ಗಮನ ಕೊಡಬೇಕು ಅತಿ ಪ್ರಿಯ ತಂದೆ ಆಗಿದ್ದಾರೆ ಆದ್ದರಿಂದಲೇ ಅವರನ್ನು ಭಕ್ತಿ ಮಾರ್ಗದಲ್ಲಿ ಕರೀತಾರೆ ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇದ್ದಾಗ ದುಃಖದ ಹೆಸರು ಸಹ ಇರಲಿಲ್ಲ ಈಗಂತೂ ದುಃಖಧಾಮ ಆಗಿದೆ ಎಷ್ಟೊಂದು ಧರ್ಮಗಳಿವೆ ಅಲ್ವಾ ಸತ್ಯಯುಗದಲ್ಲಿ ಒಂದು ಧರ್ಮ ಇತ್ತು ಇಷ್ಟೆಲ್ಲ ಆತ್ಮರು ಎಲ್ಲಿ ಹೊರಟೋಗ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ಏಕೆಂದರೆ ನಯನಹೀನರಾಗ್ಬಿಟ್ಟಿದ್ದಾರೆ ಶಾಸ್ತ್ರಗಳಿಂದ ಯಾರಿಗೂ ಜ್ಞಾನದ ಮೂರನೇ ನೇತ್ರ ಸಿಗೋದಿಲ್ಲ ಜ್ಞಾನ ನೇತ್ರವನ್ನು ಜ್ಞಾನ ಸಾಗರ ಪರಂಪಿತ ಪರಮಾತ್ಮನೇ ಕೊಡ್ತಾರೆ ಆತ್ಮಕ್ಕೆ ಮೂರನೇ ಕಣ್ಣು ಸಿಗತ್ತೆ ನಾವೆಷ್ಟು ಜನ್ಮಗಳನ್ನು ತೆಗೆದುಕೊಳ್ತೀವೋ ಸತ್ಯಯುಗದಲ್ಲಿ ಯಾವ ದೇವತೆಗಳ ರಾಜ್ಯ ಇತ್ತೋ ಅದು ಎಲ್ಲಿ ಹೋಯಿತು ಅಂತ ಆತ್ಮ ಮರೆತು ಹೋಗ್ಬಿಟ್ಟಿದೆ ಮನುಷ್ಯರು 84 ಜನ್ಮಗಳನ್ನು ಪಡೆದುಕೊಳ್ತಾರೆ 84 ಜನ್ಮಗಳ ಚಕ್ರ ಅಂತ ಹೇಳ್ತಾರೆ ಆದರೆ ಯಾವ ಆತ್ಮ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೆ ಯಾರು ಮೊದಲು ಭಾರತದಲ್ಲಿ ಬರ್ತಾರೆ ಅವರು ದೇವಿ ದೇವತೆಗಳಾಗಿದ್ದರು ನಂತರ 84 ಜನ್ಮಗಳನ್ನು ಭೋಗಿಸ್ತಾರೆ ಅಂತ್ಯದಲ್ಲಿ ಪತಿತರಾಗ್ಬಿಡ್ತಾರೆ ಹೇ ಪತಿತ ಪಾವನ ಅಂತ ಹಾಡ್ತಾರೆ ಅಲ್ವಾ ಬಾಬಾ ತಿಳಿಸ್ತಾರೆ ಇದರಿಂದ ನಾವು ಪತಿತರಾಗಿದ್ದೇವೆ ಅನ್ನೋದನ್ನು ಸಿದ್ಧ ಮಾಡಿಕೊಳ್ತಾರೆ ಆದ್ದರಿಂದ ಹೇ ಪತಿತ ಪಾವನ ನಮ್ಮನ್ನು ಪಾವನ ಮಾಡಲಿಕ್ಕೆ ಬನ್ನಿ ಅಂತ ಕರೀತಾರೆ ಯಾರು ಸ್ವಯಂ ಪತಿತ ಆಗಿದ್ದಾರೆ ಅವರು ಅನ್ಯರನ್ನು ಹೇಗೆ ಪಾವನ ಮಾಡ್ತಾರೆ ತಂದೆ ತಿಳಿಸ್ತಾರೆ ಅರ್ಧಕಲ್ಪ ರಾವಣ ರಾಜ್ಯ ಪಂಚ ವಿಕಾರಗಳಿರೋ ಕಾರಣ ಭಾರತ ಅಂತೂ ಇಷ್ಟು ದುಃಖಿಯಾಗಿದೆ 84 ಜನ್ಮಗಳಂತೂ ತೆಗೆದುಕೊಳ್ಬೇಕು ಅಲ್ವಾ ಇದರ ಲೆಕ್ಕವನ್ನು ತಿಳಿಸ್ಬೇಕು ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಸತೋ ಪ್ರಧಾನರು ನಂತರ ತ್ರೇತಾದಲ್ಲಿ ಸತೋ ರಜೋ ತಮೋ ಹೀಗೆ ಆತ್ಮನಲ್ಲಿ ತುಕ್ಕು ಬೀಳ್ತಾ ಹೋಗುತ್ತೆ ತಂದೆ ಭಾರತದಲ್ಲೇ ಬರ್ತಾರೆ ಶಿವ ಜಯಂತಿ ಇದೆ ಅಲ್ವಾ ಬಾಬಾ ತಿಳಿಸ್ತಾರೆ ಮತ್ತೆಲ್ಲ ಆತ್ಮರು ಗರ್ಭದಿಂದ ಜನ್ಮ ಪಡೀತಾರೆ ತಂದೆ ತಿಳಿಸ್ತಾರೆ ನಾನು ಸಾಧಾರಣ ವೃದ್ಧ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ ಇವರದ್ದು ಬಹಳ ಜನ್ಮಗಳ ಅಂತಿಮ ಜನ್ಮ
ಈ ತಿಳುವಳಿಕೆಯನ್ನು ಕೇವಲ ಒಬ್ಬರಿಗೆ ನೀಡಲಾಗೋದಿಲ್ಲ. ಇದು ಗೀತಾ ಪಾಠಶಾಲೆ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲಿಕ್ಕೆ ಈ ರಾಜಯೋಗವನ್ನು ಕಲಿಸಲಾಗತ್ತೆ. ನೀವಿಲ್ಲಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಬಂದಿದ್ದೀರಿ. ಯಾವುದನ್ನು ತಂದೆಯೇ ಕೊಡಲಿಕ್ಕೆ ಸಾಧ್ಯ? ಗೀತೆಯನ್ನು ಓದೋದ್ರಿಂದ ಯಾರೂ ಸಹ ರಾಜರಾಗೋದಿಲ್ಲ, ಇನ್ನೂ ಇಳಿತಲೇ ಹೋಗ್ತಾರೆ. ತಂದೆಯೂ ಗೀತಾ ಜ್ಞಾನವನ್ನು ತಿಳಿಸಿ ರಾಜರನ್ನಾಗಿ ಮಾಡ್ತಾರೆ. ಅನ್ಯರ ಮೂಲಕ ಗೀತೆಯನ್ನು ಕೇಳೋದ್ರಿಂದ ಎಲ್ಲರೂ ಬಡವರಾಗ್ಬಿಟ್ಟಿದ್ದಾರೆ. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇದ್ದಾಗ ಸುಖ ಶಾಂತಿ ಪವಿತ್ರತೆ ಇತ್ತು, ಪವಿತ್ರ ಗೃಹಸ್ಥಾಶ್ರಮ ಇತ್ತು. ಅಲ್ಲಿ ಹಿಂಸೆಯ ಹೆಸರಿರಲಿಲ್ಲ. ಮತ್ತೆ ದ್ವಾಪರದಿಂದ ಹಿಡಿದು ಹಿಂಸೆ ಆರಂಭ ಆಗತ್ತೆ. ಕಾಮ ಕಟಾರಿಯನ್ನು ನಡೆಸ್ತಾ ನಡೆಸ್ತಾ ನಿಮ್ಮದು ಈ ಸ್ಥಿತಿ ಆಗ್ಬಿಡತ್ತೆ. ಸತ್ಯಯುಗದಲ್ಲಿ 100% ಶ್ರೀಮಂತರು ಸತೋಪ್ರಧಾನರಾಗಿದ್ರಿ. ಈ ರಹಸ್ಯವನ್ನ ಯಾವುದೇ ಮನುಷ್ಯರು ಸಾಧು ಸಂತರು ತಿಳ್ಕೊಂಡಿಲ್ಲ. ಯಾವ ತಂದೆ ಜ್ಞಾನಸಾಗರ ಪತಿತ ಪಾವನ ಆಗಿದ್ದಾರೆ ಅವರೇ ಬಂದು ಸತೋಪ್ರಧಾನರಾಗುವಂತ ಯುಕ್ತಿಯನ್ನ ತಿಳಿಸ್ಕೊಡ್ತಾರೆ. ರಾವಣನ ಮತದಂತೆ ನಡೆದು ನೀವು ಮನುಷ್ಯರ ಗತಿ ಏನಾಗ್ಬಿಟ್ಟಿದೆ? ರಾಜರು ಸಹ ಯಾವ ಪವಿತ್ರ ರಾಜರು ಬಂದು ಹೋಗಿದ್ದಾರೆಯೋ ಅವರ ಚರಣಗಳಿಗೆ ಬಂದು ಬೀಳ್ತಾರೆ ಅಲ್ವಾ? ಮತ್ತು ತಾವು ಸರ್ವಗುಣ ಸಂಪನ್ನರು, ನಾವು ನೀಚರು ಪಾಪಿಗಳು, ನಮ್ಮಲ್ಲಿ ಯಾವುದೇ ಗುಣ ಇಲ್ಲ ಅಂತ ದೇವತೆಗಳ ಮುಂದೆ ಹೋಗಿ ಆಡ್ತಾರೆ. ಬಾಬರವರು ತಿಳಿಸ್ತಾರೆ, ತಾವೇ ಬಂದು ನಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡಿ ಅಂತ ಬೇಡ್ತಾರೆ, ತಾವೇ ದಯೆ ತೋರಿಸಿ ಅಂತ ಹೇಳ್ತಾರೆ. ಆದರೆ ತಂದೆ ಹೇಗೆ ಬಂದು ಪುನಃ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿಸ್ತಾರೆ ಅನ್ನೋದು ಯಾರಿಗೂ ಅರ್ಥ ಆಗೋದಿಲ್ಲ. ನೀವೀಗ ತಿಳ್ಕೊಂಡಿದ್ದೀರಿ, ನಾವೇ ದೇವಿ ದೇವತಾ ಧರ್ಮದವರಾಗಿದ್ವಿ, ಮತ್ತೆ ನಾವೇ ಕ್ಷತ್ರಿಯ ವೈಶ್ಯ ಶೂದ್ರರಾಗ್ತೀವಿ. ಈಗ 84 ಜನ್ಮಗಳು ಮುಗೀತು, ಮತ್ತೆ ಪ್ರಪಂಚದ ಚಕ್ರವನ್ನು ಸುತ್ತಬೇಕಾಗಿದೆ. ಆದ್ದರಿಂದ ಪುನಃ ನೀವು ಇಲ್ಲಿ ಪಾವನರಾಗಬೇಕು. ಪತಿತರಂತೂ ಸುಖಧಾಮ ಶಾಂತಿಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಿಳಿಸ್ತಾರೆ, ನೀವು ಸತೋಪ್ರಧಾನರು ಆಗಿದ್ದವರೇ ತಮೋ ಪ್ರಧಾನ ಆಗ್ಬಿಟ್ಟಿದ್ದೀರಿ. ಸತೋಪ್ರಧಾನರಿಂದ ತಮೋ ಪ್ರಧಾನರಾದ್ರಿ ಮತ್ತೆ ಸತೋಪ್ರಧಾನರು ಆಗಲೇಬೇಕಾಗಿದೆ. ಆಗಲೇ ಮುಕ್ತಿಧಾಮ ಸುಖಧಾಮಕ್ಕೆ ಹೋಗ್ತೀರಿ. ಭಾರತ ಸುಖಧಾಮ ಆಗಿತ್ತು, ಈಗಂತೂ ದುಃಖಧಾಮ ಆಗ್ಬಿಟ್ಟಿದೆ. ನಯನಹೀನರಿಗೆ ದಾರಿ ತೋರಿಸಿ ಪ್ರಭು ಅಂತ ಗೀತೆಯಲ್ಲಿ ಕೇಳಿದ್ರಿ. ಮನುಷ್ಯರಂತೂ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದಾರೆ, ಇಂತಹ ಅವತಾರದಿಂದ ಬರ್ತಾರೆ, ಪರಶುರಾಮನ ಅವತಾರ ಆಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ತಂದೆ ಪರಶುರಾಮನಾಗಿ ಯಾರನ್ನಾದರೂ ಸಾಯಿಸ್ತಾರಾ? ಇದಂತೂ ಸಾಧ್ಯ ಇಲ್ಲ. ತಂದೆ ತಿಳಿಸ್ತಾರೆ, ನೀವು ಈ ಚಕ್ರದಲ್ಲಿ ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ? ಈಗ ತಂದೆಯಾದ ನನ್ನನ್ನು ನೆನಪು ಮಾಡಿ. ಹೇ ಆತ್ಮಗಳೇ, ದೇಹಿ ಅಭಿಮಾನಿಗಳಾಗಿ ಅಂತ ಬಾಬಾ ತಿಳಿಸ್ತಾರೆ. ದೇಹಾಭಿಮಾನಿಗಳಾಗಿ ನೀವು ಸಂಪೂರ್ಣ ದುಃಖಿ ಕಂಗಾಲಾಗ್ಬಿಟ್ಟಿದ್ದೀರಾ, ನರಕವಾಸಿಗಳಾಗಿದ್ದೀರಾ. ಒಂದು ವೇಳೆ ಸ್ವರ್ಗವಾಸಿಗಳಾಗಬೇಕು ಅಂದರೆ ಖಂಡಿತವಾಗಿ ಆತ್ಮಾಭಿಮಾನಿಗಳಾಗಬೇಕು. ಆತ್ಮವೇ ಬಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಪಡೆದುಕೊಳ್ಳುತ್ತೆ. ಈಗ 84 ಜನ್ಮಗಳು ಪೂರ್ಣ ಆಯಿತು, ಮತ್ತೆ ಸತ್ಯಯುಗದ ಆದಿಯಲ್ಲಿ ಹೋಗಬೇಕು. ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡಿ, ಮತ್ತೆಲ್ಲ ಸಂಘಗಳಿಂದ ಬುದ್ಧಿಯನ್ನು ತೆಗೀರಿ ಅಂತ ಬಾಬಾ ಹೇಳ್ತಾರೆ. ಬಲೆ ಗೃಹಸ್ಥ ವ್ಯವಹಾರದಲ್ಲಿರಿ, ತಮ್ಮನ್ನ ಆತ್ಮ ನಿಶ್ಚಯ ಮಾಡಿಕೊಳ್ಳಿ. ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಪಡೆಯುತ್ತೆ. ಈಗ ದೇಹಿ ಅಭಿಮಾನಿಗಳಾಗಬೇಕು. ನನ್ನನ್ನು ನೆನಪು ಮಾಡಿದ್ರೆ ಇರುವ ತುಕ್ಕೆಲ್ಲ ಭಸ್ಮ ಆಗ್ಬಿಡತ್ತೆ. ನೀವು ಪವಿತ್ರರಾಗ್ತೀರಿ, ಆಗ ನಾನು ಎಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗ್ತೀನಿ. ಒಂದು ವೇಳೆ ನನ್ನ ಮತದಂತೆ ನಡೆದೇ ಇದ್ರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಲಕ್ಷ್ಮೀನಾರಾಯಣರದ್ದು ಶ್ರೇಷ್ಠ ಪದವಿಯಾಗಿದೆ. ಅವರ ರಾಜ್ಯ ಯಾವಾಗ ಇತ್ತು ಆಗ ಮತ್ತೆ ಯಾವುದು ಧರ್ಮ ಇರಲಿಲ್ಲ, ಬೇರೆ ಧರ್ಮ ಇರೋದಿಲ್ಲ. ದ್ವಾಪರದಿಂದ ಹಿಡಿದು ಅನ್ಯ ಧರ್ಮಗಳು ಬರುತ್ತೆ. ಸತ್ಯಯುಗದಲ್ಲಿ ಕೆಲವರೇ ಮನುಷ್ಯರಿರ್ತಾರೆ. ಈಗಂತೂ ಬಹಳ ಧರ್ಮಗಳಿರೋ ಕಾರಣ ಎಷ್ಟೊಂದು ದುಃಖಿಗಳಾಗ್ಬಿಟ್ಟಿದ್ದಾರೆ. ಆ ದೇವತಾ ಧರ್ಮದವರೇ ಈಗ ಪತಿತರಾಗಿರೋದ್ರಿಂದ ತಮ್ಮನ್ನ ದೇವತೆಗಳೆಂದು ಹೇಳ್ಕೊಳ್ಳೋದಿಲ್ಲ, ಹಿಂದೂಗಳೆಂದು ಹೆಸರಿಟ್ಬಿಟ್ಟಿದ್ದಾರೆ. ಹಿಂದೂ ಎಂಬ ಧರ್ಮ ಯಾವುದೂ ಇಲ್ಲ. ರಾವಣನೇ ನಿಮ್ಮನ್ನು ಈ ರೀತಿ ಮಾಡಿದ್ದಾನೆ.
ನೀವು ಯಾವಾಗ ಯೋಗ್ಯ ದೇವಿ ದೇವತೆಗಳಾಗಿದ್ರಿ ಆಗ ಇಡೀ ವಿಶ್ವದ ಮೇಲೆ ರಾಜ್ಯ ಇತ್ತು ಎಲ್ಲರೂ ಸುಖಿಯಾಗಿದ್ರು ಈಗಂತೂ ನೋಡಿ ದುಃಖಿಗಳಾಗಿಬಿಟ್ಟಿದ್ದಾರೆ ಭಾರತವೇ ಸ್ವರ್ಗ ಆಗಿತ್ತು ಈಗಂತೂ ನರಕ ಆಗಿಬಿಟ್ಟಿದೆ ಮತ್ತೆ ನರಕವನ್ನ ಸ್ವರ್ಗವನ್ನಾಗಿ ತಂದೆಯ ವಿನಃ ಮತ್ತ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳಲಾಗುತ್ತೆ ಇಲ್ಲಿಯ ಮನುಷ್ಯರಂತೂ ಸಂಪೂರ್ಣ ವಿಕಾರಿಗಳು ಇವರಿಗೆ ಪತಿತರು ಅಂತ ಹೇಳಲಾಗುತ್ತೆ ಭಾರತ ಅಂತೂ ಶಿವಾಲಯ ಆಗಿತ್ತು ತಂದೆಯಿಂದ ಸ್ಥಾಪನೆ ಮಾಡಲ್ಪಟ್ಟಿತ್ತು ತಂದೆಯು ಸ್ವರ್ಗವನ್ನಾಗಿ ಮಾಡ್ತಾರೆ ಮತ್ತೆ ರಾವಣ ನರಕವನ್ನಾಗಿ ಮಾಡ್ತಾನೆ ರಾವಣನು ಶಾಪ ಕೊಡ್ತಾನೆ ತಂದೆ 24 ಜನ್ಮಗಳಿಗೋಸ್ಕರ ಆಸ್ತಿ ಕೊಡ್ತಾರೆ ನೀವೀಗ ಪ್ರತಿಯೊಬ್ಬರು ತಂದೆಯನ್ನ ನೆನಪು ಮಾಡಿ ಯಾವುದೇ ದೇಹದಾರಿಗಳನ್ನು ಅಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ ಯಾವುದೇ ದೇಹದಾರಿಗಳಿಗೆ ಭಗವಂತ ಅಂತ ಹೇಳೋದಿಲ್ಲ ಭಗವಂತ ಅಂತ ಒಬ್ಬರೇ ಇದ್ದಾರೆ ತಂದೆ ಅಂತ ದೇಹದಿನ ಆಸ್ತಿಯನ್ನ ಕೊಡ್ತಾರೆ ನಂತರ ರಾವಣ ಶಾಪಗ್ರಸ್ತರನ್ನಾಗಿ ಮಾಡುತ್ತಾರೆ ಈ ಸಮಯದಲ್ಲಿ ಭಾರತ ಅಂತ ಶಾಪಗ್ರಸ್ತ ಆಗಿದೆ ಬಹಳ ದುಃಖಿಯಾಗಿದ್ದಾರೆ ಈಗ ಈ ರಾವಣನ ಮೇಲೆ ಜಯ ಗಳಿಸಬೇಕು ದಾನ ಕೊಟ್ಟರೆ ಗ್ರಹಣ ಬಿಟ್ಟೋಗುತ್ತೆ ಅಂತ ಗಾಯನ ಇದೆ ಅಲ್ವಾ ಬಾಬಾ ತಿಳಿಸ್ತಾರೆ ಆ ಗ್ರಹಣ ಅಂತ ಪೃಥ್ವಿಯ ಛಾಯೆ ಈ ತಂದೆ ತಿಳಿಸ್ತಾರೆ ನಿಮ್ಮ ಮೇಲೆ ಪಂಚವಿಕಾರ ರೂಪಿ ರಾವಣನ ಗ್ರಹಣ ಹಿಡಿದಿದೆ ಈ ಐದು ವಿಕಾರಗಳನ್ನು ದಾನದಲ್ಲಿ ಕೊಟ್ಬಿಡಿ ಮೊದಲಿಗೆ ಈ ದಾನ ಕೊಡಿ ನಾವು ಎಂದಿಗೂ ವಿಕಾರದಲ್ಲಿ ಹೋಗೋದಿಲ್ಲ ಅಂತ ಈ ಕಾಮ ಕಟಾರಿಯು ಮನುಷ್ಯರನ್ನ ಪತಿತರನ್ನಾಗಿ ಮಾಡಿಬಿಡುತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ ಬಾಬಾ ತಿಳಿಸ್ತಾರೆ ತಂದೆ ಯಾವ ಜ್ಞಾನ ಕೊಡ್ತಿದ್ದಾರೆ ಅದರ ಮೇಲೆ ಪೂರ್ಣ ಗಮನ ಕೊಟ್ಟು ಓದಬೇಕು ಜ್ಞಾನದ ಮೂರನೇ ಕಣ್ಣಿಂದ ತಮ್ಮ 84 ಜನ್ಮಗಳನ್ನು ಅರ್ಥಕೊಂಡು ಈಗ ಅಂತಿಮ ಜನ್ಮದಲ್ಲಿ ಪಾವನಾಗಬೇಕು ರಾವಣನ ಶಾಪದಿಂದ ಮುಕ್ತಾಗಲಿಕ್ಕೋಸ್ಕರ ಒಬ್ಬ ತಂದೆಯ ನೆನಪಿನಲ್ಲಿರಬೇಕು ಪಂಚವಿಕಾರಗಳ ದಾನ ಕೊಡಬೇಕು ಒಬ್ಬ ತಂದೆಯ ಮತದಂತೆ ನಡೆಯಬೇಕಾಗಿದೆ ವರದಾನ ತಮ್ಮ ಸ್ಮೃತಿ ವೃತ್ತಿ ಮತ್ತು ದೃಷ್ಟಿಯನ್ನು ಅಲೌಕಿಕವನ್ನಾಗಿ ಮಾಡಿಕೊಳ್ಳುವ ಸರ್ವ ಆಕರ್ಷಣೆಗಳಿಂದ ಮುಕ್ತ ಭವ ವಿಶ್ಲೇಷಣೆ ಬಾಬಾ ತಿಳಿಸ್ತಾರೆ ಸಂಕಲ್ಪದಂತೆ ಸೃಷ್ಟಿ ಅಂತ ಹೇಳಲಾಗತ್ತೆ ಅಲ್ವಾ ಯಾರು ಹೊಸ ಸೃಷ್ಟಿಯ ರಚನೆ ನಿಮಿತ್ತ ಆಗಿರುವ ವಿಶೇಷ ಆತ್ಮಗಳಿದ್ದರೆ ಅವರ ಒಂದೊಂದು ಸಂಕಲ್ಪ ಶ್ರೇಷ್ಠ ಆಗಿದೆ ಅರ್ಥಾತ್ ಅಲೌಕಿಕ ಆಗಿರಬೇಕು ಯಾವಾಗ ಸ್ಮೃತಿ ವೃತ್ತಿ ಮತ್ತು ದೃಷ್ಟಿ ಎಲ್ಲವೂ ಅಲೌಕಿಕ ಆಗಿರುತ್ತೆ ಆಗ ಈ ಲೋಕದ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ವಸ್ತು ತನ್ನ ಕಡೆಗೆ ಆಕರ್ಷಣೆ ಮಾಡೋದಿಲ್ಲ ಒಂದು ವೇಳೆ ಆಕರ್ಷಿಸ್ತಿದೆ ಅಂದರೆ ಅವಶ್ಯವಾಗಿ ಅಲೌಕಿಕತೆಯಲ್ಲಿ ಕೊರತೆ ಇದೆ ಅಲೌಕಿಕ ಆತ್ಮರು ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರ್ತಾರೆ ಸ್ಲೋಗನ್ ಹೃದಯದಲ್ಲಿ ಪರಮಾತ್ಮನ ಪ್ರೀತಿ ಅಥವಾ ಶಕ್ತಿಗಳು ಸಮಾವೇಶವಾಗಿರುತ್ತದೆ ಅಂದರೆ ಮನಸ್ಸಿನಲ್ಲಿ ದ್ವಂದ್ವ ಬರಲಿಕ್ಕೆ ಸಾಧ್ಯ ಇಲ್ಲ ಓಂ ಶಾಂತಿ